ಮಂಡಳಿಯಾದ ಸಮಸ್ತ ವೀಕ್ಷಕರಿಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನವರಾತ್ರಿ ಎಂದರೆ ಒಂಬತ್ತು ರಾತ್ರಿ ದೇವಿಯ ಒಂಬತ್ತು ರೂಪಗಳನ್ನು ಆರಾಧಿಸಲಾಗುತ್ತದೆ. ವಂದೇ ವಾಂಚಿತಲಾಭಾಯ ಚಂದ್ರಾರ್ಧಕೃತ ಶೇಖರ ವೃಷಾರೂಢ ಶೂಲಧರ ಶೈಲಪುತ್ರಿ ಯಶಸ್ವಿನಿ. ಅಂದರೆ ಆದಿಶಕ್ತಿ ಹಿಮವಂತನ ಮಗಳಾದ ಶೈಲಪುತ್ರಿಯು ವೃಷಭದ ಮೇಲೆ ಸಂಚಾರ ಮಾಡುವುದರಿಂದ ಇವಳನ್ನು ವೃಷಾರೂಢ ಎಂದು ಕರೆಯಲಾಗುತ್ತದೆ. ಮನೋಕಾರಕನಾದ ಚಂದ್ರನನ್ನು ಈಕೆ ಆದಿಶಕ್ತಿ ಹಿಮವಂತನ ಮಗಳಾದ ಶೈಲಪುತ್ರಿಯು ವೃಷಭದ ಮೇಲೆ ಸಂಚಾರ ಮಾಡುವುದರಿಂದ ಇವಳನ್ನು ವೃಷಾರೂಢ ಎಂದು ಕರೆಯಲಾಗುತ್ತದೆ. ಮನೋಕಾರಕನಾದ ಚಂದ್ರನನ್ನು ಈಕೆ ತನ್ನ ಶಿರದ ಮೇಲೆ ಧರಿಸಿದ್ದಾಳೆ. ತಮೋಗುಣದ ಸಂಕೇತವಾದ ತ್ರಿಶೂಲವನ್ನು ಎಡಗೈಯಲ್ಲಿ ಬಲಗೈಯಲ್ಲಿ ಹಾಗೂ ಕಮಲವನ್ನು ಎಡಗೈಯಲ್ಲಿ ಹಿಡಿದಿರುವ ಶೈಲಪುತ್ರಿಯು ಶ್ವೇತವಸ್ತ್ರಧಾರಿಯಾಗಿದ್ದು ಮಲ್ಲಿಗೆ ಪ್ರಿಯಳಾಗಿದ್ದಾಳೆ. ಇನ್ನು ಶೈಲಪುತ್ರಿ ದೇವಿಯ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳನ್ನು ಸಂಕ್ಷಿಪ್ತವಾಗಿ ತಿಳಿಸಿಕೊಡಲಿದ್ದಾರೆ ಬಣ್ಣಮಂಜ ದೇವಸ್ಥಾನದ ಅರ್ಚಕರು ಹಾಗೂ ಸಂಸ್ಕೃತ ಉಪನ್ಯಾಸಕರಾದ ಲಕ್ಷ್ಮೀಶ್ ಭಟ್ ಇವರು. ನಮಸ್ತೆ ಸರ್. ಶೈಲಪುತ್ರಿ ಅನ್ನೋದಕ್ಕಿಂತ ದುರ್ಗೆಯ ಆರಾಧನೆಯಲ್ಲಿ ನಾವು ಒಂಬತ್ತು ದೇವಿಯರನ್ನು ಆರಾಧನೆ ಮಾಡ್ತೇವೆ. ಮೊದಲನೇದಾಗಿ ಶ್ಲೋಕವೇ ಹೇಳ್ತಾ ಇದೆ, ಪ್ರಥಮಂ ಶೈಲಪುತ್ರಿ ಇತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಗಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯನಿತಿ ಚ, ಸಪ್ತಮಂ ಕಾಲರಾತೀತ ಮಹಾಗೌರೀತಿ ಚಾಷ್ಟಮಂ, ನವಮಂ ದೇವದೂತಿ ಚ ನವದುರ್ಗಾ ಪ್ರತೀರ್ತಿತಾ. ಪ್ರತಿಯೊಂದು ದಿವಸದಲ್ಲಿಯೂ ಕೂಡ ಆ ದೇವಿಯನ್ನೇ ಆರಾಧನೆ ಮಾಡುದು, ಆದರೆ ಬೇರೆ ಬೇರೆ ಪದಗಳು ಅವಳನ್ನು ಹೇಳ್ತಾ ಬರ್ತವೆ. ಅಂದರೆ ದೇವ ಅಥವಾ ದೇವಿಯರ ಒಂದೊಂದು ಪದವು ಒಂದೊಂದು ನಾವು ಅನೇಕ ಅರ್ಥವನ್ನು ಕೊಡ್ತದೆ. ಅದರಲ್ಲಿ ಮೊದಲನೇದು ಶೈಲಪುತ್ರಿ, ಅಲ್ಲಿಯೇ ನಮಗೆ ಪದದ ಅರ್ಥ ಇದೆ. ಏನು ಅಂತಿದ್ರೆ ಶೈಲ ಅಂತಿದ್ರೆ ಅವಳ ತಂದೆಯ ಹೆಸರು. ಶೈಲ ಅಂದ್ರೆ ಯಾರು ಅಂತಿದ್ರೆ ಪರ್ವತರಾಜ. ಪರ್ವತರಾಜನ ಹೆಂಡತಿ ಮೇನ, ಅವರಿಬ್ಬರಿಗೆ ಹುಟ್ಟಿದವಳು ಶೈಲಪುತ್ರಿ ಅಂತ ಒಂದು ನಮಗೆ ಅರ್ಥದಲ್ಲಿ ಆ ರೀತಿಯಾಗಿ ಬಂದರೆ ಹಿನ್ನೆಲೆ ತುಂಬ ಇದೆ ಅದಕ್ಕೆ. ಆದರೆ ನಾವು ಸಂಕ್ಷಿಪ್ತವಾಗಿ ಹೇಳುವುದು ಅಂತಾದರೆ ಪ್ರತಿಯೊಂದು ದೇವಿಯ ಆ ವರ್ಣನೆಗೂ ಕೂಡ ಒಂದು ಮೂಲ ಕಥೆಯನ್ನು ಇಟ್ಕೊಂಡಿರ್ತಾರೆ, ಹಾಗೆ ಒಂದೊಂದು ವರ್ಣವನ್ನು ಇಟ್ಕೊಂಡಿರ್ತಾರೆ. ನಾವು ಮೊದಲು ನವರಾತ್ರಿಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೋದ್ವಿ ಅಂತಾದರೆ ಅಲ್ಲಿ ಹಿಂದೆ ಪುರಾತನ ಕಾಲದಲ್ಲಿ ಐದು ನವರಾತ್ರಿಗಳನ್ನು ಅಂದರೆ ಐದು ಹಬ್ಬವನ್ನಾಗಿ ಅದನ್ನು ಆಚರಿಸ್ತಿದ್ರು. ಈಗ ಅದು ಪ್ರಕ್ರಿಯೆಯಲ್ಲಿ ಕುಣ್ತಾ ಈಗ ಹೇಗೆ ಬಂದಿದೆ ಅಂದರೆ ಎರಡು ನವರಾತ್ರಿಯನ್ನು ಈಗ ಅದ್ದೂರಿಯಾಗಿ ಆಚರಿಸ್ತಾರೆ. ನಮ್ಮ ಆ ಕಡೆ ಉತ್ತರ ಭಾರತ ಕಡೆಗೆ ಹೋದರೆ ಅಲ್ಲಿಯೂ ಕೂಡ ನವರಾತ್ರಿ ಅನ್ನೋದನ್ನು ರಾಮನವಮಿಯನ್ನು ಆ ಸಂದರ್ಭದಲ್ಲಿ ಅದನ್ನು ಕೂಡ ನವರಾತ್ರಿ ಎಂದು ಒಂದು ಚಿಂತನೆ ಮಾಡ್ತಾರೆ. ರಾಮನವಮಿಯ ದಿವಸ ಆ ಉತ್ಸವಾದಿಗಳನ್ನೆಲ್ಲ ಮಾಡಿ ಪಾನಕವನ್ನೆಲ್ಲ ಮಾಡಿ ಎಲ್ಲರಿಗೂ ಹಂಚಿ ಅದು ಕೂಡ ಒಂದು ನವರಾತ್ರಿಗೆ ಸಂಬಂಧಪಟ್ಟಿದ ಪಟ್ಟಿರುವಂತಹ ಹಬ್ಬ ಅಂತ ಹೇಳ್ತಾರೆ. ಅಂದ್ರೆ ಚೈತ್ರ ಮಾಸದಲ್ಲಿ ಬರುವಂತದ್ದು ಅದನ್ನು ಕೂಡ ನವರಾತ್ರಿ ಅಂತ ಹೇಳಿದ್ರೆ, ಈಗ ಶರದ್ ಋತು ಆಶ್ವಿನ ಮಾಸದಲ್ಲಿ ನಮ್ಮ ಈ ಪರಿಸರದಲ್ಲಿ ನಾವು ನವರಾತ್ರಿಯನ್ನು ಆಚರಿಸುತ್ತಿದ್ದೇವೆ. ನವರಾತ್ರಿ ಅಂತ ಹೇಳಿದ್ರೆ ಅದರ ಆಚರಣೆಯ ಬಗೆಯೂ ಕೂಡ ಹಾಗೆ ಇದೆ. ಯಾರೆಲ್ಲ ಸಾಧನೆ ತಪಸ್ಸು ಮಾಡ್ಲಿಕ್ಕೆ ಹೋಗ್ತಾರೋ ಅವರಿಗೆ ಸರಿಯಾಗಿರುವಂತಹ ಒಂದು ದಿವಸ ಅಂದ್ರೆ ಇದು ಅಂತ ಹೇಳ್ತಾರೆ. ಯಾಕಂದ್ರೆ ಪಿತೃಪ್ರೀತ್ಯರ್ಥವಾಗಿ ಮಹಾಲಯ ಅಂದ್ರೆ ನಿನ್ನೆ ದಿವಸ ಮಹಾಲಯ ಕತ್ತಲು ಅಂತ ಅರ್ಥ. ಮಹಾಲಯ ಅಮಾವಾಸ್ಯ ಅಂದ್ರೆ ಕತ್ತಲು, ಎಲ್ಲ ಕತ್ತಲು ಅಂತಲೇ ಅರ್ಥ. ಅಲ್ಲಿ ಪಿತೃಪ್ರೀತ್ಯರ್ಥವಾಗಿ ಹಿರಿಯರಿಗೆ ನಾವು ಅನುಗ್ರಹವನ್ನು ಪಡ್ಕೊಳ್ಲಿಕ್ಕೆ ಕೆಲಸಗಳನ್ನು ಮಾಡಿದ್ರೆ ಇವತ್ತಿನಿಂದ ಬೆಳಕಿನ ಹಬ್ಬ ಅಂತ ಲೆಕ್ಕ. ಯಾಕಂದ್ರೆ ಪ್ರಥಮ ಅಂದ್ರೆ ನಾವು 15 ದಿವಸ ಕೃಷ್ಣ ಪಕ್ಷ, 15 ದಿವಸ ಶುಕ್ಲ ಪಕ್ಷ ಅಂತ ಹೇಳಿ ನಾವು ಆ ಚಿಂತನೆಯನ್ನು ಮಾಡ್ಕೊಂಡು ಬಂದಿದ್ದೇವೆ. ಅಲ್ಲಿ ಶುಕ್ಲ ಪಕ್ಷ ಅನ್ನುವಂಥದ್ದನ್ನು ಚಂದ್ರನ ಅಭಿವೃದ್ಧಿಯನ್ನು ಹೊಂದುವಂತ ಪಕ್ಷ. ಆದ್ರಿಂದ ಇವತ್ತಿನ ದಿವಸ ಪ್ರಥಮ ಅಂದ್ರೆ ಪ್ರತಿಪದ್ದು ಅಂತ ನಾವು ಹೇಳ್ತೀವಿ, ಅಥವಾ ಪಾಡ್ಯ ಅಂತ ಹೇಳ್ತೇವೆ. ಅಂತಹ ದಿವಸ ಆ ಒಂದೊಂದು ಕಲ್ಪೋಕ್ತ ಪೂಜೆಗಳನ್ನು ಹೇಳಿದ್ದಾರೆ. ಅಲ್ಲಿ ಮೊದಲನೆಯ ಕಲ್ಪೋಕ್ತ ಪೂಜೆನೇ ಇರುವಂತದ್ದು ಶೈಲಪುತ್ರಿಗೆ ಅನ್ಲಿಕ್ಕ. ಅಂದ್ರೆ ಶೈಲಪುತ್ರಿ ಹಿನ್ನೆಲೆ ಅದನ್ನು ಕೇಳ್ಕೊಂಡು ಹೋದ್ವಿ ಅಂತಾದ್ರೆ ದಕ್ಷ ಅನ್ನುವಂತಹ ಒಬ್ಬ ದಕ್ಷ ಪ್ರಜಾಪತಿ, ನಾವೆಲ್ಲ ಕಥೆಯನ್ನು ಕೇಳಿರ್ತೇವೆ. ಆ ದಕ್ಷ ಪ್ರಜಾಪತಿಯ ಮಗಳು ಸತಿ, ಆ ಸತಿ ತುಂಬಾ ಪ್ರೀತಿ ಪಾತ್ರಳಾದಂತಹ ಮಗಳು. ಆ ಅರಮನೆಯಲ್ಲಿ ಬೆಳೆದಿರುವಂತಹ ದಕ್ಷನ ಅರಮನೆಯಲ್ಲಿ ಬೆಳೆದಿರುವಂತಹ ಮಗಳು ಯಾರನ್ನು ಇಷ್ಟಪಡ್ತಾಳೆ ಅಂತಂದ್ರೆ ಶಿವನನ್ನು ಇಷ್ಟಪಡ್ತಾಳೆ. ಅಂತಹ ಶಿವನನ್ನು ಇಷ್ಟಪಟ್ಟು ಮದುವೆ ಎಲ್ಲ ಮಾಡಿಕೊಡ್ತಾನೆ ದಕ್ಷ. ಆದರೆ ಏನಾಗ್ತದೆ ಅಂತ ಹೇಳಿದ್ರೆ ಮದುವೆ ಆಗಿ ತಾನು ಆ ದಕ್ಷ ಪ್ರಜಾಪತಿ ಯಾಗವನ್ನು ಮಾಡ್ತಾನೆ, ಒಂದು ದೊಡ್ಡ ಯಾಗವನ್ನು ಮಾಡ್ತಾನೆ. ಆ ಯಾಗ ಯಾಕೆ ಅಂತಂದ್ರೆ ಇವನನ್ನು ಅವಮಾನ ಮಾಡಬೇಕು ಅನ್ನುವಂತಹ ಒಂದು ಮನಸ್ಸು ಕೂಡ ಅವನಿಗಿರ್ತದೆ. ದಕ್ಷ ಪ್ರಜಾಪತಿಗೆ ನಾನೊಬ್ಬ ದೊಡ್ಡ ರಾಜ ಅನ್ನುವಂತಹ ಒಂದು ಕಡೆಯಲ್ಲಿ ಒಂದು ಚಿಕ್ಕ ಅಹಂಕಾರವು ಕೂಡ ಇರ್ತದೆ. ಹಾಗಾಗಿ ಅವನು ಏನ್ ಮಾಡ್ತಾನೆ ಅಂತಂದ್ರೆ ಮಗಳ ಬಗ್ಗೆ ತುಂಬಾ ಪ್ರೀತಿ ಇತ್ತು, ಆದ್ರೆ ತನ್ನ ಅಳಿಯ ಬೇರೆಯವನಾಗಬೇಕು ಅನ್ನುವಂತಹ ಚಿಂತನೆ ಅವಳಿಗಿತ್ತು. ಆದ್ರೆ ಮಗಳ ಮನಸ್ಸು ಶಿವನ ಕಡೆಗೆ ಇತ್ತು.
ಅಂತಹ ಸಂದರ್ಭದಲ್ಲಿ ಮದುವೆ ಮಾಡಿ ಕೊಟ್ಟಾಗಿದೆ. ಆದರೆ ಅಳಿಯನನ್ನು ನಾನು ಒಂದು ಅವಮಾನವನ್ನು ಮಾಡಬೇಕು ಅನ್ನುವಂಥ ಒಂದು ಚಿಂತನೆಯಲ್ಲಿ ಅಹಂಕಾರದಲ್ಲಿ ಅವನು ಹೋಗ್ತಾನೆ, ದೊಡ್ಡ ಯಾಗವನ್ನು ಮಾಡ್ತಾನೆ. ಆ ಯಾಗಕ್ಕೆ ತನ್ನ ಅಳಿಯನಿಗೆ ಆಮಂತ್ರಣವನ್ನು ಕೊಡುವುದಿಲ್ಲ. ಆ ಒಂದು ಯಾವುದೇ ಒಂದು ಸಮಾರಂಭಕ್ಕೆ ಅತಿಥಿ ಅಭ್ಯಾಗತರು ಮುಖ್ಯ. ಅತಿಥಿಗಳು ಅಭ್ಯಾಗತರು ವ್ಯತ್ಯಾಸಗಳಿವೆ. ಹೇಳಿ ಬರುವವರು ಹೇಳದೆ ಬರುವುದು ಅಂತ. ಆದರೆ ಈ ದೇವ ಕಾರ್ಯಕ್ಕೆಲ್ಲ ಆಗಬೇಕಾದ್ರೆ ನಾವು ಅತಿಥಿಗಳನ್ನು ಪೂಜಿಸಬೇಕು, ಅಭ್ಯಾಗತರನ್ನು ಪೂಜಿಸಬೇಕು. ಹಾಗಾಗಿ ಮಗಳಿಗೆ ಅದರ ಬಗ್ಗೆ ಯಾವುದೇ ಆಮಂತ್ರಣ ಅಂದರೆ ಗಂಡರಿಗೆ ಬಂದರೆ ಆ ಮೂಲಕವಾಗಿ ತನ್ಮೂಲಕವಾಗಿ ಮಗಳು ಹೋಗಬಹುದು. ಎಲ್ಲರೂ ದಕ್ಷ ಪ್ರಜಾಪತಿಯ ಆ ದೊಡ್ಡ ಯಾಗಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಆ ಯಾಗಕ್ಕೆ ಹೋಗುವಂಥ ಎಲ್ಲ ವಿಚಾರ ಇರುವಂತಹ ಮನುಷ್ಯರನ್ನೆಲ್ಲ ನೋಡ್ತಾ ಇದ್ದಾಳೆ ಸತೀದೇವಿ. ಆದರೆ ತನ್ನ ಗಂಡನಿಗೆ ಆಮಂತ್ರಣವನ್ನು ಕೊಡಲಿಲ್ಲ ಅನ್ನುವಂಥ ಯೋಚನೆ ಬರ್ತದೆ. ಆದರೂ ಕೂಡ ಕುತೂಹಲ ಆಗ್ತದೆ, ನನ್ನ ತಂದೆ, ಯಾಕಂದ್ರೆ ನಾನು ಅಭ್ಯಾಗತಳಾಗಿಯೂ ಹೋಗ್ಬೋದು, ಅತಿಥಿಯಾಗಿಯೂ ಹೋಗ್ಬೋದು. ನನ್ನ ಮನೆ, ನನ್ನ ತವರು ಮನೆ ಆದ ಕಾರಣ ನನಗೆ ಯಾವುದೇ ಹೇಳಿಕೆಯ ಅವಶ್ಯಕತೆ ಇಲ್ಲ, ಆಮಂತ್ರಣ ಅವಶ್ಯಕತೆ ಇಲ್ಲ ಅನ್ನುವಂತಹ ಚಿಂತನೆಗಳು ಅವಳು ಬಂದು ತನ್ನ ಗಂಡನಲ್ಲಿಗೆ ಹೋಗಿ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ಆಮಂತ್ರಣ ಬರದೆ ಅದು ಅಳಿಯ ಅನ್ನುವಂಥದ್ದು ಆ ಅಳಿಯನಿಗೂ ಕೂಡ ಪಾದಪ್ರಕ್ಷಾಳನೆಯನ್ನು ಮಾಡುವಂತಹ ಒಂದು ಸಮಾರಂಭ ಯಾವುದು ಅಂತ, ಅದು ವಿವಾಹ ಸಮಾರಂಭ. ಹಾಗಾಗಿ ಯಾವುದೇ ಒಂದು ಸಂಬಂಧ ಗಟ್ಟಿಯಾಗಿ ಉಳಿಬೇಕು ಅಂತಂದ್ರೆ ಅಲ್ಲಿ ನಾವು ಮೊದಲು ಆಮಂತ್ರಣವನ್ನು ಕೊಡುವುದು ಅತೀ ಅವಶ್ಯಕ. ಹಾಗಾಗಿ ಆಮಂತ್ರಣವನ್ನು ಕೊಡಲಿಲ್ಲ ಆದ ಕಾರಣ ಆಮಂತ್ರಣ ಕೊಡದೆ ನಾವು ಯಾವುದಕ್ಕೂ ಹೋಗಬಾರದು ಅನ್ನುವಂತಹ ವಿಷಯವನ್ನು ಗಂಡನಾದಂತಹ ಶಿವ ಹೇಳ್ತಾನೆ. ಆದರೆ ಅವಳಿಗೆ ನಾನು ತವರು ಮನೆಗೆ ಹೋಗ್ಬೋದಲ್ವಾ ಅನ್ನುವಂಥ ಒಂದು ಚಿಂತನೆ, ನಿಮಗೆ ಹೋಗುವಂತಹ ಇಚ್ಛೆ ಇದ್ರೆ ಹೋಗು ನೀನು, ನಾನೇನು ತಡೆಯುವುದಿಲ್ಲ. ಆದರೆ ಹೋಗುದು ಬಿಡುದು ನಿನ್ನ ಇಷ್ಟ ಅಂತ ಹೇಳ್ತಾಳೆ, ಹೇಳ್ತಾನೆ ಶಿವ. ಯಾಕಂದ್ರೆ ಅಲ್ಲಿ ಆಗುವಂತ ಎಲ್ಲ ವಿಚಾರವನ್ನು ತಿಳಿದಿರುವವನು ಅವಮಾನ ಆಗ್ಬೇಕು ಅಂತಲೇ ಈ ಉದ್ದೇಶ ಒಂದು ಏನಾಗಿರ್ತದೆ ಅಂದ್ರೆ ಬಯಕೆ ಏನಾಗಿರ್ತದೆ ಅಂತ ಹೇಳಿದ್ರೆ ಅದರಿಂದ ಲೋಕಾ ಸಮಸ್ತ ಅಸ್ಕನಬುವಂತೂ ಅಲ್ಲ, ಎಲ್ರಿಗೂ ಒಳ್ಳೇದಾಗಬೇಕು ಅನ್ನುವಂಥ ಚಿಂತನೆ ಅವನಿಗಿಲ್ಲ. ಅಂದ್ರೆ ಇವನಿಗೆ ನಾನು ಎಂಥವನು, ನಾನು ಎಂತಹ ವ್ಯಕ್ತಿತ್ವ ಅನ್ನೋದನ್ನು ತೋರಿಸ್ಕೊಳ್ಬೇಕು ಅನ್ನುವಂತಹ ಒಂದು ಆ ಪ್ರಕ್ರಿಯೆಯಲ್ಲಿ ಅವನು ಯಾಗವನ್ನು ಮಾಡ್ತಾನೆ ಅಂತ ಕಾರಣ ಶಿವ ನಾನು ಬರುವುದಿಲ್ಲ ಅನ್ನುವಂತಹ ಚಿಂತನೆ ಹೇಳ್ತಾನೆ. ಮಗಳಾದಂತಹ ಆ ಸತಿ ಅಲ್ಲಿಗೆ ಹೋಗ್ತಾಳೆ. ಹೋಗಿ ಆ ಯಜ್ಞ ಯಾಗಾದಿಗಳನ್ನೆಲ್ಲ ನೋಡ್ತಾಳೆ, ಎಲ್ಲರನ್ನು ನೋಡಿ ಮಾತಾಡ್ತಾಳೆ. ಆದರೆ ತಂದೆ ಅವಳ ಬಗ್ಗೆ ಸರಿಯಾದ ಕಾಳಜಿಯೇ ಮಾಡುದಿಲ್ಲ, ಮಗಳು ಬಂದ್ಲು ಅಂತೇಳಿ ಏನು ಅನ್ನುವಂತಹ ಮಾತನ್ನು ಕೂಡ ಹೇಳುದಿಲ್ಲ. ಯಾಕಂದ್ರೆ ಮನೆಗೆ ಬಂದಂತಹ ಯಾರೇ ವ್ಯಕ್ತಿಗಳು ಅತಿಥಿಗಳನ್ನು ನಾವು ಅವರ ಹತ್ರ ಕುಶಲ ಕ್ಷೇಮವನ್ನು ಕೇಳದಿದ್ರೆ ಈ ಮನೆಗೆ ನಾವು ಯಾಕೆ ಹೋದ್ವಿ ಅನ್ನುವಂತಹ ಒಂದು ಚಿಂತನೆ ಅವನಿಗೆ ಬರ್ತದೆ. ಈ ಮನೆ ಯಾಕೆ ನಾನು ಬಂದೆ, ನಾನು ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡು ಬಂದೆ, ಆದರೆ ನನ್ನ ಕ್ಷೇಮ ಕೇಳಿಲ್ಲಲ್ಲ ಅಂತಂದ್ರೆ ಮನುಷ್ಯನ ಪ್ರಥಮ ಆದ್ಯ ಕರ್ತವ್ಯ ಅದಾಗಲಿ, ಹೇಗಿರ್ಬೇಕು ಅನ್ನುವಂಥ ಒಂದು ಹೇಗಿದ್ದೀರಿ ಅನ್ನುವಂಥ ಒಂದು ಮಾತನ್ನು ಅದು ಹೇಳಬೇಕು. ಆದರೆ ಅದನ್ನು ಯಾವುದನ್ನೂ ಹೇಳದಾಗ ಸತಿಗೆ ಬೇಜಾರಾಗ್ತದೆ, ತನ್ನ ಮನೆಯ ಬಗ್ಗೆ ತನ್ನ ತಂದೆಯ ಬಗ್ಗೆ ಬೇಜಾರಾಗ್ತದೆ. ಯಾಕಂದ್ರೆ ಇದು ಸಂಕಲ್ಪ ಒಂದು ಲೋಕಕ್ಕೆ ಇರುವಂಥ ಸಂಕಲ್ಪ ಅಲ್ಲ, ಬೇಕುಂತಲೇ ಮಾಡಿರುವಂತಹ ಈ ಅವಮಾನಕ್ಕೋಸ್ಕರ ಮಾಡಿರುವ ಸಂಕಲ್ಪ ಅಂತ ಗೊತ್ತಾಗ್ತದೆ. ಅವಳು ಏನ್ ಮಾಡ್ತಾಳೆ, ಒಂದು ಹೆಣ್ಣಾದವಳು ತುಂಬಾ ದುಃಖ ಆದಾಗ ಒಂದು ನಾಲ್ಕು ಜನರಿಗೆ ಹೇಳ್ತಾಳೆ, ಆದ್ರೆ ಇನ್ನೂ ತುಂಬಾ ದುಃಖ ಆದಾಗ ತನ್ನ ಮನೆಯಲ್ಲೇ ತನಗೆ ದುಃಖವಾದಾಗ ಯಾರಿಗೂ ಹೇಳುವಂತಹ ಬಗ್ಗೆ ಅವಳಿಗೆ ಇರುವುದಿಲ್ಲ. ಯಾಕಂದ್ರೆ ಎಲ್ಲ ನೋವನ್ನು ಅತಿಯಾಗಿ ಸಹಿಸುವಂತ ಶಕ್ತಿ ಇರುತ್ತದೆ ತಾಯಿಗೆ ಮಾತ್ರ. ಅಂತಹ ತಾಯಿಯ ಆ ಶಕ್ತಿಯನ್ನು ಅವಳು ಹೇಳಿದ್ದಾರೆ. ಅವಳು ಏನ್ ಮಾಡ್ತಾರೆ, ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾಳೆ. ಮುಂದಕ್ಕೆ ಎಲ್ರಿಗೂ ಗೊತ್ತಿರುವಂತಹ ಕತೆ, ಶಿವ ಅವನನ್ನು ದಕ್ಷ ಪ್ರಜಾಪತಿಯನ್ನು ತನ್ನ ಶಕ್ತಿಯಿಂದ ಅವನನ್ನು ಮುಂದಕ್ಕೆ ಸಂಹಾರ ಮಾಡಿಸ್ತಾನೆ. ವೀರಭದ್ರ ಅನ್ನುವಂತಹ ವ್ಯಕ್ತಿಯಿಂದ ಮಾಡ್ತಾನೆ ಅನ್ನೋ ಒಂದು ಕತೆ ಬರ್ತದೆ. ಮುಂದೆ ಅದೇ ಸತಿ ಮುಂದಕ್ಕೆ ಏನ್ ಮಾಡ್ತಾಳೆ ಅಂತಂದ್ರೆ ಪರ್ವತ ರಾಜನ ಮಗಳಾಗಿ ಹುಟ್ಟಾಳೆ. ಅಂದ್ರೆ ಹುಟ್ಟಿ ಅದಕ್ಕೋಸ್ಕರ ಶಿವನನ್ನು ಪರಿಬೇಕು ಅನ್ನುವಂತಹ ಆ ಮನಸ್ಸಲ್ಲೇ ಇದ್ದವಳು ಆದ ಕಾರಣ ಆ ಸತಿ ಮುಂದೆ ಆ ಮೇನೆ ಮತ್ತು ಪರ್ವತರಾಜನಿಗೆ ಶೈಲ ಅಂತ, ಇಲ್ಲಿ ಶೈಲನಿಗೆ ಇನ್ನೊಂದು ಪರ್ಯಾಯ ಪದ, ಪರ್ವತರಾಜನಿಗೆ ಇನ್ನೊಂದು ಪರ್ಯಾಯ ಪದನೇ ಶೈಲ ಅಂತೇಳಿ, ಅಂತಹ ಶೈಲನ ಪುತ್ರಿಯಾಗಿ ಜನಿಸ್ತಾಳೆ. ಜನಿಸಿದ ಮೇಲೆ ಅವಳನ್ನು ಇಲ್ಲಿ ಎಷ್ಟು ವ್ಯತ್ಯಾಸಗಳಿವೆ ನೋಡಿ ಅಂತ ಹೇಳಿದ್ರೆ, ಅಲ್ಲಿ ಸತಿಯೇ ಶಿವನನ್ನು ಮದುವೆ ಆಗಬೇಕು ಅಂತ ಒತ್ತಾಯ ಮಾಡ್ತಾಳೆ. ಇಲ್ಲಿ ಹೇಗೆ ಅಂತಿದ್ರೆ ಸಪ್ತ ಋಷಿಗಳು ಬಂದು ಕೇಳ್ತಾರೆ, ನನ್ನ ನಿನ್ನ ಮಗಳನ್ನು ನಮ್ಗೆ ನನ್ನ ನಮ್ಮ ಶಿವನಿಗೆ ಪತ್ನಿಯನ್ನಾಗಿ ನೀವು ಕೊಡಬೇಕು ಅಂತೇಳಿ ತನ್ನ ತಂದೆ ಹತ್ರನೇ ಕೇಳುವಂತಹ ಪ್ರಸಂಗ ಬರ್ತದೆ. ಸಪ್ತ ಋಷಿಗಳು ಬಂದು ಕನ್ಯೆಯಂ ಕುಲಜೀವಿತಂ ಅಂದ್ರೆ ಒಂದು ಕನ್ಯೆಯಾದವಳು ಎರಡು ಸಂಬಂಧವನ್ನು ಹೇಗೆ ಬೆಸಿತಾಳೆ ಅನ್ನುವಂತ ಒಂದು ಕಥೆಯಲ್ಲಿ ಬರ್ತದೆ. ಸಪ್ತ ಋಷಿಗಳು ಬಂದು ಕೇಳಿದಾಗ ಆ ಪರ್ವತರಾಜ ಹೇಳ್ತಾನೆ, ನೀವು ಬಂದಿದ್ರಿಂದ ನನಗೆ ತುಂಬಾ ಪವಿತ್ರನಾಗಿದ್ದೆ ನಾನು. ಯಾಕಂದ್ರೆ ಒಂದು ನೀವು ಸಪ್ತ ಋಷಿಗಳು ಬರುವುದೇ ಅಪರೂಪ, ಇಲ್ಲಿಗೆ ನಮ್ಮಲ್ಲಿಗೆ ಬರುವಂತದ್ದೇ ಅಪರೂಪ.
ಒಂದು ನನ್ನ ತಲೆಯ ಮೇಲಿದ್ದ ಹರಿಯುವವಳು ಗಂಗೆ, ಅದರಿಂದ ನಾನು ತುಂಬಾ ಪವಿತ್ರಳಾಗಿದ್ದೇನೆ, ಒಂದು ಪವಿತ್ರನಾಗಿದ್ದೇನೆ. ಇನ್ನೊಂದು ಏನು ಅಂತಿದ್ರೆ, ನೀವು ಬಂದಿರುವಂತಹ ನಿಮ್ಮ ಎಲ್ಲ ಪಾದ ಪ್ರಕ್ಷಾಲನ ಕೈಕಾಲ ಕಾಲುಗಳನ್ನೆಲ್ಲ ತೊಳೆದು ಆ ನೀರಿಂದ ನಾನು ಪ್ರೋಕ್ಷಣೆ ಮಾಡ್ಕೊಂಡಿದ್ದೇನಲ್ಲ, ಇದರಿಂದ ದೊಡ್ಡ ಶಕ್ತಿ ಯಾವುದಿಲ್ಲ ಅಂತೇಳಿ ಪರ್ವತರಾಜ ಹೇಳ್ತಾನೆ. ಹೇಳಿ ಅವರನ್ನೆಲ್ಲ ಮಾತಾಡಿಸ್ತಾ ಅದರಲ್ಲಿ ಒಬ್ಬ ಆ ಸಪ್ತರ್ಷಿಗಳಲ್ಲಿ ಒಬ್ಬ ಹೇಳ್ತಾನೆ, ಇಂತಹ ನಾವು ಬಂದಿರುವಂತಹ ಕಾರಣ ಏನು ಅಂತ ಹೇಳ್ತಾನೆ. ಏನಂತಂದ್ರೆ, ಲೋಕಕ್ಕೆ ಒಳ್ಳೇದಾಗಬೇಕು, ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರು, ಜಗತ್ತಿಗೆ ತಂದೆ ತಾಯಂದ್ರು ಆಗಬೇಕು ಶಿವ ಮತ್ತು ಪಾರ್ವತಿಯರು. ಅದರಿಂದ ಒಳಿತೇನು ಅಂತಿದ್ರೆ, ತಾರಕಾಸುರ ಅನ್ನುವಂತಹ ಅಸುರ ಇದ್ದಾನೆ, ಅವನನ್ನು ಸಂಹಾರ ಮಾಡಬೇಕಾದ್ರೆ ಇವರಿಬ್ಬರು ಒಟ್ಟಾಗಬೇಕು, ಅವರಿಂದ ಸ್ಕಂದ ಕಾರ್ತಿಕೇಯ ಹುಟ್ಟಬೇಕು, ಅವನಿಂದಲೇ ತಾರಕಾಸುರನ ಸಂಹಾರ ಆಗಬೇಕು. ಅದಕ್ಕೋಸ್ಕರ ಆ ಇಡೀ ಭೂಮಿಗೆ ತಾಯಿಯಾಗಿ ಪಾರ್ವತಿ ಇರಬೇಕು, ತಂದೆಯಾಗಿ ಶಿವ ಇರಬೇಕು, ಅದಕ್ಕೋಸ್ಕರ ನಾವು ಕೇಳ್ತೇವೆ ಅನ್ನುವಂತಹ ಮಾತನ್ನು ಆ ಸಪ್ತಋಷಿಗಳು ಹೇಳ್ತಾರೆ. ಹೇಳುವಾಗ ಪರ್ವತರಾಜ ತಾನೊಬ್ಬನೇ ಅದರ ನಿರ್ಣಯವನ್ನು ತಗೊಳ್ಳೋದಿಲ್ಲ, ಯಾಕಂದ್ರೆ ಮನೆಯಲ್ಲಿ ಯಜಮಾನ ಒಬ್ಬನೇ ನಿರ್ಣಯ ತಗೊಳ್ಳಿಕ್ಕಿಲ್ಲ, ಯಜಮಾನ್ತಿಯನ್ನು ಕೂಡ ಕೇಳಬೇಕು. ಹಾಗಾಗಿ ಆ ಪರ್ವತರಾಜ ಮೇನೆ, ತನ್ನ ಹೆಂಡತಿಯಾದಂತಹ ಮೇನೆಯ ಮುಖವನ್ನು ನೋಡ್ತಾನೆ. ಅಂದ್ರೆ ಒಪ್ಪಿಗೆ ಅನ್ನೋದು ಅವನಿಗೆ 100% ಒಪ್ಪಿಗೆ ಇರ್ತದೆ, ಆದರೆ ಅವನು ತನ್ನ ಒಪ್ಪಿಗೆಯನ್ನು ಒಮ್ಮೆಲೆ ಸೂಚಿಸುವುದಿಲ್ಲ. ಸಂತೋಷ ಬಂದಾಗಲೂ ವ್ಯಕ್ತಿ ನಿರ್ಣಯವನ್ನು ತಗೊಳ್ಬಾರ್ದು, ತುಂಬಾ ದುಃಖ ಆದಾಗಲೂ ಕೂಡ ಒಬ್ಬ ವ್ಯಕ್ತಿ ನಿರ್ಣಯವನ್ನು ತಗೊಳ್ಬಾರ್ದು. ಈ ಎರಡು ಸಂದರ್ಭ ಅತೀ ಪ್ರಾಮುಖ್ಯತೆ, ಅದೇ ವಿಷಯವನ್ನು ಪರ್ವತರಾಜ ಮಾಡ್ತಾನೆ. ನಿರ್ಣಯ ತಗೊಳ್ಳುವುದಿಲ್ಲ, ಮೇನೆಯ ಮುಖವನ್ನು ನೋಡ್ತಾನೆ. ಯಾಕಂದ್ರೆ ಗೃಹಿಣಿ ನೇತ್ರಾಹ, ಯಾಕಂದ್ರೆ ಗೃಹಿಣಿಗಳು ಕುಟುಂಬದಲ್ಲಿ ಕುಟುಂಬ ಅಂತಾದಾಗ ಆ ಕುಟುಂಬದಲ್ಲಿ ಕಣ್ಣು ಯಾರು ಅಂದಿದ್ರೆ ಅದು ಗೃಹಿಣಿ, ಮನೆಯ ಯಜಮಾಂತಿಯೇ ಆ ಕುಟುಂಬ ಅನ್ನುವಂತಹ ಕಣ್ಣಾಗಿರ್ತಾಳೆ. ಅಂತಹ ಅವಳ ಮುಖವನ್ನು ನೋಡಿದಾಗ ಮೇನೆಯು ಕೂಡ ಒಪ್ಪಿಗೆಯನ್ನು ಸೂಚಿಸ್ತಾಳೆ. ಅಂದ್ರೆ ಮಾತಲ್ಲಿ ಹೇಳುದಿಲ್ಲ, ಆಯ್ತು ಅನ್ನುವಂತಹ ಭಾವ ನೋಡ್ತಾನೆ. ಆದ್ರೆ ಅಷ್ಟೇ ಅಂತ ತಿಳ್ಕೊಂಡ್ರೆ ಅದು ಕೂಡ ಅಲ್ಲ, ಮಗಳ ಅಭಿಪ್ರಾಯವನ್ನು ನೋಡ್ಬೇಕಲ್ವಾ. ಆ ಮಗಳನ್ನು ಕೂಡ ನೋಡ್ತಾಳೆ. ಮಗಳು ಏನ್ ಮಾಡ್ತಾಳೆ ಅಂದ್ರೆ, ಆ ಮಾತನ್ನು ಕೇಳಿದ ಕೂಡಲೇ ತನ್ನ ಕೈಯಲ್ಲಿರುವಂತಹ ಲೀಲಾ ಕಮಲ ಪತ್ರ ಅಣಿ ಗಣಯಾಮಾಸ ಪಾರ್ವತಿ, ತನ್ನ ಕೈಯಲ್ಲಿ ತಾವರೆಯ ಒಂದು ಹೂ ಇರ್ತದೆ, ಅದರ ಪತ್ರಗಳನ್ನು ಎಣಿಸ್ತಾ ನೆಲವನ್ನು ನೋಡ್ತಾಳಂತೆ. ಅಂದ್ರೆ ತನ್ನ ಒಂದು ಹೆಣ್ಣು ತನ್ನ ಒಪ್ಪಿಗೆಯನ್ನು ಸೂಚಿಸುವುದು ಹೇಗೆ ಅಂತಂದ್ರೆ, ಸ್ಪಷ್ಟವಾಗಿ ಆಗಲೇ ಹೇಳಿಬಿಡುವುದಿಲ್ಲ, ತನ್ನ ಚಹರೆಯ ಮೂಲಕ ತಿಳಿಸ್ತಾಳೆ. ತನ್ನ ತಾವರೆಯ ಎಲ್ಲ ದಳಗಳನ್ನು ಎಣಿಸುವ ಹಾಗೆ ಆ ಭೂಮಿಯನ್ನು ನೋಡಿದಾಗ ಪರ್ವತರಾಜನಿಗೆ ಕೂಡ ಒಪ್ಪಿಗೆ ಅನ್ನುವಂಥದ್ದು ಸಿದ್ಧಿ ಆಗ್ತದೆ. ಅವನು ಒಪ್ಪಿಗೆಯನ್ನು ಸೂಚಿಸ್ತಾನೆ. ಅವನು ಒಂದು ಮಾತನ್ನು ಹೇಳ್ತಾನೆ, ಏನು ಅಂತಂದ್ರೆ, ನೀವೆಲ್ಲ ಕೇಳಲಿಕ್ಕೆ ಬಂದಿರುವಂತಹ ಆ ಶಿವನ ಪರವಾಗಿ ನೀವು ಕೇಳಲಿಕ್ಕೆ ಬರುವಂತಹ ಸಪ್ತ ಋಷಿಗಳು, ನೀವು ಗಂಡಿನ ಮನೆಯವರು, ನಮ್ಮ ಹತ್ರ ಕೇಳಲಿಕ್ಕೆ ಬಂದಿದ್ದೀರಿ. ಇದರಿಂದ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಪುಣ್ಯ ಇದೆ. ನನಗೆ ಗೃಹಮೇದಿ ಅನ್ನುವಂಥ ಒಂದು ಪುಣ್ಯ ಬರ್ತದೆ. ಒಂದು ಮಗಳನ್ನು ತಂದೆಯಾದವನು ದಾರೆ ಎರೆದು ಕೊಟ್ಟ ಅಂತಾದ್ರೆ ಅವನಿಗೆ ಬರುವಂತಹ ಪುಣ್ಯ ಗೃಹಮೇದಿ ಅನ್ನುವಂತಹ ಪುಣ್ಯ, ಅಂತಹ ಪುಣ್ಯ ನನಗೆ ಬರ್ತದೆ. ಇನ್ನು ನೀವು ಕನ್ಯಾರ್ಥಿಯಾಗಿ ಬಂದಿರುವಂತಹ ನೀವು ಸಪ್ತ ಋಷಿಗಳು, ನಿಮಗೂ ಬರುವಂತಹ ಪುಣ್ಯ. ಅದಕ್ಕೆ ಒಂದು ಗಾದೆಯು ಕೂಡ ಇದೆ, 100 ಸುಳ್ಳನ್ನು ಹೇಳಿ ಆದರೂ ಒಂದು ಮದುವೆಯನ್ನು ಮಾಡುವಂತ, ಅದ್ರಲ್ಲಿ 100 ಸುಳ್ಳು ಅಂತಂದ್ರೆ ಅದು ಸರಿಯಾಗಿರುವಂತ ಸುಳ್ಳಾಗಿರ್ಬೇಕು. ಆ ಸುಳ್ಳು ಅಂತಂದ್ರೆ ಯಾವುದೋ ಸುಳ್ಳನ್ನು ಹೇಳಿ ಮಾಡುವಂತದ್ದಲ್ಲ. ಅಂದ್ರೆ ಅಷ್ಟು ಆ ಮದುವೆ ಅನ್ನೋದಕ್ಕೆ ಅಷ್ಟೊಂದು ಮಹತ್ವವನ್ನು ಅಲ್ಲಿ ಹೇಳಿದ್ದಾರೆ. ಹಾಗಾಗಿ ಕನ್ಯಾ ಅರ್ಥಿಗಳು, ವಿದ್ಯಾರ್ಥಿ ಕನ್ಯಾರ್ಥಿ, ವಿದ್ಯಾರ್ಥಿ ಅಂದ್ರೆ ವಿದ್ಯೆಯನ್ನು ಬಯಸುವವರು ಅಂತ ಅರ್ಥ. ಕನ್ಯಾರ್ಥಿ ಅಂದ್ರೆ ಕನ್ಯೆಯನ್ನು ಬಯಸುವವರು ಯಾರು ಅಂದ್ರೆ ನೀವು ಸಪ್ತ ಋಷಿಗಳು ಒಳ್ಳೆದಾಗಬೇಕು ಅಂತ ಕೇಳುವವರು. ಹಾಗಾಗಿ ದಾರಿ ಎರೆದು ಕೊಡ್ತೇನೆ ಅನ್ನುವಂತಹ ಮಾತನ್ನು ಹೇಳಿ ಆ ಮಾತನ್ನು ಒಪ್ಪಿಗೆ ಸೂಚಿಸ್ತಾನೆ ಪರ್ವತರಾಜ. ಮುಂದಕ್ಕೆ ಶಿವ ಮತ್ತು ಪಾರ್ವತಿಯರ ಮದುವೆ ಆಗ್ತದೆ. ಆ ರೀತಿಯಾಗಿ ಅಂತಹ ಶೈಲಪುತ್ರಿ ಅಂದ್ರೆ ಪಾರ್ವತಿ, ಅವಳನ್ನೇ ಆ ನವದುರ್ಗೆಯರ ಮೊದಲನೆಯ ಪೂಜೆಯನ್ನು ತೆಗೆದುಕೊಳ್ಳುವಂತಹ ಆ ದೇವಿಯನ್ನು ಶೈಲಪುತ್ರಿ ಅಂತ ಪುರಾಣದಲ್ಲಿ ವಿವರಿಸ್ತಾ ಬಂದಿದ್ದಾರೆ. ಅಂತಹ ಶೈಲಪುತ್ರಿ ವಿಶೇಷವಾಗಿ ಇವತ್ತು ಪ್ರಥಮ ದಿವಸದ ಪೂಜೆ ಮನಸ್ಸಿಗೆ ಕಾರಕ ಯಾರು ಅಂದ್ರೆ ಶಿವದೇವರು ಅಂದ್ರೆ ಲೆಕ್ಕ. ನಮ್ಮ ಯಾವುದೇ ಒಂದು ಮನಸ್ಸು ಸ್ಥಿರವಾಗಿರಬೇಕು, ಏಕಾಗ್ರತೆ ಬೇಕು ಅಂದ್ರೆ ಅದಕ್ಕೆ ಮುಖ್ಯ ಯಾರು ಅಂದ್ರೆ ಶಿವದೇವರು. ಅಂತಹ ಶಿವದೇವರ ಹೆಂಡತಿಯಾಗಿ ಅಂದ್ರೆ ಧರ್ಮ ಪತ್ನಿಯಾಗಿ ಪಾರ್ವತಿ, ಅಂತಹ ಪಾರ್ವತಿಯನ್ನು ನಾವು ಶೈಲಪುತ್ರಿ ಅಂತ ಪ್ರಥಮ ದಿವಸ ಇವತ್ತಿನ ದಿವಸ ನಾವು ಪೂಜೆಯನ್ನು ಮಾಡ್ತೇವೆ. ಕಲ್ಪೋಕ್ತ ಪೂಜಾದಿಗಳನ್ನೆಲ್ಲ ಮಾಡಿ ನವರಾತ್ರಿಯಲ್ಲಿ 2 ವಿಧ, ಮಧ್ಯಾಹ್ನ ಮತ್ತು ರಾತ್ರಿಯನ್ನು ಪೂಜೆಯನ್ನು ಮಾಡ್ತಾರೆ. ಮಧ್ಯಾಹ್ನ ಪೂಜೆ ಮಾಡುವವರೆಲ್ಲ ಮಹಾನವಮಿ ಅಂತ ಪೂಜೆ ಮಾಡ್ತಾರೆ. ನಾವು ತುಳುವಿನಲ್ಲಿ ಆಡು ಭಾಷೆಯಲ್ಲಿ ಮಾರ್ನೇಮಿ ಪೂಜೆ ಅಂತ ಹೇಳ್ತೇವೆ. ಅಂದ್ರೆ ಅಂತಹ ಮಹಾನವಮಿ ಹೋಗಿದ್ದು ಮಾರ್ನೇಮಿ ಮಹಾನವಮಿ ಅಂತ ಆಗಿದೆ. ಅಂತಹ ತುಳುವ ಭಾಷೆಯಲ್ಲಿ ನಾವು ಗೌಡವ ಭಾಷೆಯಲ್ಲಿ ಹಾಗೆ ಹೇಳ್ತೇವೆ. ಇನ್ನು ರಾತ್ರಿ ನಿಶೀತ ಕಾಲದಲ್ಲಿ ವಿಶೇಷವಾಗಿರುವಂತಹ ಪೂಜೆ, ಅದಕ್ಕೆ ನವರಾತ್ರಿ ಅನ್ನುವಂಥದ್ದು ರಾತ್ರಿ ಪೂಜೆಗೆ ಬಂದಿದೆ.
ಕೆಲವರು ಗೋಧೂಳಿ ಲಗ್ನದಿಂದ ಆರಂಭ ಮಾಡಿ ಆ ನಿಶ್ಚಿತ ಕಾಲದಲ್ಲಿ ದೀಪ ಮೂಲಕವಾಗಿ ಪಂಚಜ್ಯೋತಿಯನ್ನು ಆರಾಧನೆ ಮಾಡಿ ಅಲ್ಲಿ ಆ ಒಂದೊಂದೇ ದಿವಸ ಒಂದೊಂದು ದುರ್ಗೆಯರನ್ನು ಆವಾಹನಾದಿಗಳನ್ನೆಲ್ಲ ಮಾಡಿ ಅಲ್ಲಿ ಅಷ್ಟೋತ್ತರ ಪೂಜೆಗಳನ್ನು ಮಾಡ್ತಾರೆ. ಅಂದ್ರೆ 108 ನವ ದುರ್ಗೆಯರುಗಳು, ಅಂದ್ರೆ 9 ಆ ದುರ್ಗೆಯನ್ನು ನಾವು ಹೇಗೆ ಪೂಜಿಸ್ತೇವೋ ಆ 9 ದುರ್ಗೆಯರಿಗಳು ದುರ್ಗೆ ದುರ್ಗಾ ಮಾತೆಯರಿಗೂ ಕೂಡ ಒಂದೊಂದು ಅಷ್ಟೋತ್ತರ ಇದೆ. ಅಂದ್ರೆ 108 ನಾಮ ಮಂತ್ರಗಳಿವೆ, ಪ್ರತ್ಯೇಕವಾಗಿದೆ. ಅದರಿಂದ ಆ ಕೇಪಳ ಹೂ ಅಂತೇಳಿ, ಅಂದ್ರೆ ದುರ್ಗೆಗೆ ಹಿಂದೆಲ್ಲ ಕೇಪಳ ಹೂ ಅಂದ್ರೆ ಆ ಕೆಂಪಾಗಿರುವಂತಹ ಹೂವಿನಿಂದಲೇ ಆ ದುರ್ಗೆಯನ್ನು ಅರ್ಚನೆಯನ್ನು ಮಾಡುವಂತಹ ಬಗೆ ಇತ್ತು. ಯಾಕಂದ್ರೆ ಅರ್ಚಕಾಭಿಷ್ಟದಾಯಿನಿ, ಅಂದ್ರೆ ಅರ್ಚನೆಯನ್ನು ನಾವು ಎಷ್ಟು ಮಾಡ್ತೀವೋ ಅಷ್ಟು ದೇವಿಗೆ ಪ್ರೀತಿ ಅಂತ. ಅಂತಹ ಆ ದೇವಿಯನ್ನು ಈ ರೀತಿಯಾಗಿ ಆರಾಧನೆಯನ್ನು ಮಾಡ್ಕೊಂಡು ಬರ್ತಿದ್ರು. ಅದರಲ್ಲಿಯೂ ಕೂಡ ಗುಡ್ಡಗಾಡಲ್ಲಿ ಸಿಗುವಂತಹ ಕೇಪಳ ಹೂವಿಂದ ತುಂಬಾ ಅರ್ಚನಾದಿಗಳನ್ನೆಲ್ಲ ಮಾಡಿ ಆ ಪ್ರಸಾದವನ್ನು ಜನರು ತಗೊಳ್ತಿದ್ರು. ಯಾಕಂದ್ರೆ ಕಲೌ ದುರ್ಗಾ ವಿನಾಯಕು, ಕಲಿಯುಗದಲ್ಲಿ ಆಗ್ಬೇಕಾದ್ರೆ ದುರ್ಗೆ ಮತ್ತು ಗಣಪತಿ ಅತೀ ಶೀಘ್ರದಲ್ಲಿ ನಮಗೆ ಕೇಳಿದಂತ ವರವನ್ನು ಕೊಡುವಂತ ದೇವತೆಗಳು ಅಂತ ನಾವು ಚಿಂತನೆ ಮಾಡ್ತೇವೆ. ಅದಕ್ಕೆ ಭಾದ್ರಪದ ಮಾಸದಲ್ಲಿ ಗಣಪತಿ ಆರಾಧನೆ ಆಗ್ತದೆ. ಗಣಪತಿಯನ್ನು ನಾವು ಮೊದಲು ಆರಾಧನೆ ಮಾಡ್ತೇವೆ, ಸರ್ವ ವಿಘ್ನ ನಿವಾರಕ ಆಗಿರುವಂತಹ ಗಣಪತಿಯನ್ನು ಆರಾಧನೆ ಮಾಡ್ತೇವೆ. ನೆಕ್ಸ್ಟ್ ತಿಂಗಳಲ್ಲಿ ಅಂದ್ರೆ ಮುಂದಕ್ಕೆ ಆ ದುರ್ಗೆಯನ್ನು ನಾವು ಆರಾಧನೆ ಮಾಡ್ತೇವೆ. ಇಲ್ಲಿಂದ ಹಬ್ಬಗಳು ಸಾಲು ಸಾಲಾಗಿ ಬರ್ತವೆ ಅಂತ ಅರ್ಥ. ಮುಂದಕ್ಕೆ ದೀಪಾವಳಿ, ಹಾಗಾಗಿ ಒಂದೊಂದೇ ಹಬ್ಬಗಳು ಶುರು ಆಗ್ತವೆ. ಈ ನವರಾತ್ರಿ ಪ್ರತಿಯೊಂದು ದಿವಸವೂ ಕೂಡ ಆ ದೇವಿಯರ ಆರಾಧನೆ, ಸುವಾಸಿನಿ ಆರಾಧನೆ. ಅದೇ ರೀತಿಯಾಗಿ ವಿಜಯದಶಮಿ ಅವತ್ತಿನ ದಿವಸ ಹೊಸ್ದೂಟ ಮಾಡುವಂತಹ ಕ್ರಮಗಳಿರ್ಬೋದು, ಅಥವಾ ಕೆಲವರು ಲಲಿತಾ ಪಂಚಮಿ ಅಂತಿದೆ ಅವತ್ತಿನ ದಿವಸ ಅಕ್ಷರಾಭ್ಯಾಸ, ಇದನ್ನೆಲ್ಲ ಮಾಡುವಂತಹ ಪ್ರಕ್ರಿಯೆಯನ್ನು ತುಂಬಾ ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದಾರೆ. ಅಂತಹ ನವರಾತ್ರಿಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿದ್ದೇನೆ. ಇನ್ನೂ ವಿವರಿಸಬಹುದು, ಆದರೆ ಪ್ರತಿಯೊಂದು ಪ್ರತ್ಯೇಕವಾಗಿ ನಾವು ಶೈಲಪುತ್ರಿ ಬ್ರಹ್ಮಚಾರಿಣಿ ಅನ್ನುವಂತಹ ಆ ಪ್ರತ್ಯೇಕತೆಯನ್ನು ನಾವು ಬಯಸಿರುವ ಕಾರಣ ಶೈಲಪುತ್ರಿಯ ವಿಚಾರವಾಗಿ ಒಂದಿಷ್ಟು ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಆ ದುರ್ಗಾ ಮಾತೆ ಎಲ್ಲರಿಗೂ ಒಳ್ಳೆಯದನ್ನು ಬಯಸಲಿ. ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸಿ 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 ನಮೋ ನಮಃ. ಮಾತೃ ಸ್ವರೂಪಿಣಿಯಾಗಿ ಆ ದುರ್ಗಾದೇವಿಯನ್ನು ನಾವು ಆರಾಧನೆ ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ ದುರ್ಗೆಯನ್ನು ತ್ರಿರೂಪಿಣಿಯಾಗಿ, ತ್ರಿಶಕ್ತಿಯಾಗಿ ನಾವು ಚಿಂತನೆ ಮಾಡ್ತೇವೆ. ಒಂದು ಮಹಾಕಾಳಿ ಅಂತೇಳಿ, ಇನ್ನೊಂದು ಮಹಾಲಕ್ಷ್ಮಿ ಅಂತೇಳಿ, ಇನ್ನೊಂದು ಮಹಾ ಸರಸ್ವತಿ ಅಂತೇಳಿ. ಸಪ್ತಶತಿ ಅನ್ನುವಂಥ ಒಂದು ಗ್ರಂಥ, ಮಾರ್ಕಂಡೇಯ ಪುರಾಣ ಅಂತ ಒಂದು ಸಪ್ತಶತಿ 700 ಶ್ಲೋಕ ಇರುವಂತಹ ಒಂದು ಗ್ರಂಥನೇ ಇದೆ. ಅಲ್ಲಿ ಮೂರು ರೀತಿಯಾಗಿ ಆ ದೇವಿಯನ್ನು ಚಿಂತನೆ ಮಾಡ್ಕೊಂಡು ಬರ್ತಾರೆ. ಅಂದ್ರೆ ಈ ನವರಾತ್ರಿಯಲ್ಲಿ ನಾವು ಸಪ್ತಶತಿ ಪಾರಾಯಣ ಪ್ರತಿ ದಿವಸದಲ್ಲಿ ಮಾಡಬೇಕು ಅಂತ ಪುರಾಣಗಳೆಲ್ಲ ಹೇಳ್ತವೆ. ಆ ಸಪ್ತಶತಿಯಲ್ಲಿ ಒಂದಿಷ್ಟು ಒಂದು ಅಧ್ಯಾಯದವರೆಗೆ, ಅಂದ್ರೆ ಒಂದು 100 ಶ್ಲೋಕದವರೆಗೆ ಆ ಮಹಾಕಾಳಿಯನ್ನು ಚಿಂತನೆ ಮಾಡಿಕೊಂಡು ಅವಳ ಕೀರ್ತನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ಒಂದು 5 ಅಧ್ಯಾಯದವರೆಗೆ ಮಹಾಲಕ್ಷ್ಮಿಯನ್ನು ಚಿಂತನೆಯನ್ನು ಮಾಡಿಕೊಂಡು ಅವಳ ಸ್ತೋತ್ರವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅಧಿಕ ಶ್ಲೋಕ, ಒಂದು 300 ಅಧಿಕ ಶ್ಲೋಕ ಯಾರನ್ನು ಕೀರ್ತನೆ ಮಾಡಿದ್ದಾರೆ ಅಂದ್ರೆ ಮಹಾಸರಸ್ವತಿಯನ್ನು. ಯಾಕಂದ್ರೆ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಬುದ್ಧಿ. ಯಾದೇವಿ ಸರ್ವಭೂತೇಶು ಬುದ್ಧಿ ರೂಪೇಣ ಸಂಸ್ಥಿತ ನಮಸ್ತಸ್ಸಿ 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 ನಮೋ ನಮಃ. ಹಾಗಾದ್ರೆ ಬುದ್ಧಿ ರೂಪಿಣಿಯಾಗಿ ನಾವು ಆ ದೇವಿಯನ್ನು ಚಿಂತನೆ ಮಾಡುದು. ನಮ್ಮ ಬುದ್ಧಿಗೆ ದಿ ಶಕ್ತಿಯನ್ನು ಕೊಡಬೇಕು ಅಂತಾದ್ರೂ ಕಾರಣ ಅದು ದೇವಿ ಅಂತ ಅರ್ಥ. ಅಂತಹ ಸರಸ್ವತಿಯನ್ನು ಅಧಿಕ ಶ್ಲೋಕದಿಂದ ಆರಾಧನೆಯನ್ನು ಮಾಡಿದ್ದಾರೆ. ದುರ್ಗಾ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಕೋಟೆ ಅಂತ ಅರ್ಥ. ದುರ್ಗೆ ಅನ್ನೋದಕ್ಕೆ ಆ ಅರ್ಥನೇ ಕೋಟೆ ಅಂತೇಳಿ. ನಾವೊಂದು ನಮ್ಮ ಜಾಗ ಅಂತಿದ್ದಾಗ ಅದಕ್ಕೆ ನಾವು ಭದ್ರವಾಗಿ ಒಂದು ಬೇಲಿ ಅಥವಾ ಒಂದು ಕಾಂಪೌಂಡ್ ಅನ್ನೆಲ್ಲ ಹಾಕಿ ನಮ್ಮ ಜಾಗವನ್ನು ನಾವು ಭದ್ರತೆ ಪಡಿಸ್ತೇವೆ. ಅದೇ ರೀತಿಯಾಗಿ ಆ ದುರ್ಗಾ ಅನ್ನೋದು ನಮ್ಮ ಮನಸ್ಸು ಅನ್ನುವಂತಹ ಮೈದಾನಕ್ಕೆ ಕೋಟೆ ಇದ್ದಾಗೆ ಆ ದುರ್ಗೆಯನ್ನು ಈ ನವರಾತ್ರಿ ಪರ್ವಕಾಲದಲ್ಲಿ ನಾವು ಆರಾಧನೆಯನ್ನು ಮಾಡಿದ್ವಿ ಅಂತಂದ್ರೆ, ಅಥವಾ ಅರ್ಚನೆ ಸ್ತೋತ್ರ ಕೀರ್ತನೆ ಮಾಡಿದ್ವಿ ಅಂತಂದ್ರೆ, ನಮಗೆ ಬೇಕಾಗಿರುವಂತಹ ರಕ್ಷಣೆಯನ್ನು ಆ ದುರ್ಗಾದೇವಿ ಕೊಡ್ತಾಳೆ ಅನ್ನುವಂತಹ ಒಂದು ಚಿಂತನೆಯನ್ನು ಕೊಡಿದ್ದಾರೆ. ಇನ್ನು ಚಂಡಮುಂಡ ರಕ್ತ ಬೀಜ ನಿಶುಂಭ ಅವರನ್ನೆಲ್ಲ ಕೊಂದವಳು ಅಂತೇಳಿ ಆ ಸಪ್ತಶತಿಯಲ್ಲಿ ಪಾರಾಯಣದಲ್ಲಿ ಎಲ್ಲ ಒಂದೊಂದು ಶ್ಲೋಕದಲ್ಲಿ ಅರ್ಥವನ್ನು ಹೇಳಿದ್ದಾರೆ. ನಾವು ಮೊದಲನೇದಾಗಿ ಅರ್ಥವನ್ನು ತಿಳ್ಕೊಳ್ಬೇಕು. ಯಾಕಂದ್ರೆ ಈ ರಾಕ್ಷಸರು ಅಂತಿರುವಂಥದ್ದು ಹೊರಗಿನ ಬಗೆ, ಆದ್ರೆ ರಾಕ್ಷಸರು ನಮ್ಮ ಒಳಗೆ ಇದ್ದಾರೆ. ಯಾರು ಅಂತಂದ್ರೆ ಪಂಚ ಇಂದ್ರಿಯಗಳು, ಅರಿಷಡ್ ವರ್ಗಗಳು ಅಂತ ಅರ್ಥ. ನಮ್ಮ ಮನಸ್ಸಿರ್ಬಹುದು ಅಥವಾ ನಮ್ಮ ತ್ವಕ್ ಚರ್ಮ ಇದೆಲ್ಲ ಯಾವುದೆಲ್ಲ ಇದೆ ಇದೆಲ್ಲ ನಮ್ಮ ಶತ್ರುಗಳು ಅಂತ ಅರ್ಥ. ಕಣ್ಣುಗಳು ನೋಡಬಾರದನ್ನು ನೋಡಿದ್ರೆ ಅದು ನಮ್ಗೆ ಶತ್ರು. ಕಿವಿ ಕೇಳಬಾರ್ದನ್ನೇ ಕೇಳ್ತಾ ಇದ್ರೆ ಅದು ಕೂಡ ನಮ್ಗೆ ಶತ್ರು ಅಂತ ಅರ್ಥ. ಹಾಗಾದ್ರೆ ಚಂಡಮುಂಡರು ಎಲ್ಲಿದ್ದಾರೆ ಅಂದ್ರೆ ನಮ್ಮೊಳಗಿದ್ದಾರೆ. ಹಾಗಾದ್ರೆ ನಮ್ಮೊಳಗಿರುವಂತಹ ಅಸುರರನ್ನು ಜಿತೇ ತಸ್ಮಿನ್ ಜಿತೇಂದ್ರಿಯ ಅದನ್ನ ಹೇಳ್ತಾರೆ. ಯಾರು ತನ್ನ ಇಂದ್ರಿಯಗಳನ್ನು ಗೆಲ್ತಾನೋ ಅವನು ಇನ್ನೊಬ್ಬರನ್ನು ಗೆಲ್ಲಿಕ್ಕೆ ಸಾಧ್ಯ. ಆದ್ರೆ ತನ್ನನ್ನು ತಾನು ತನ್ನ ಸೆನ್ಸಸ್ ತನ್ನ ಇಂದ್ರಿಯಗಳನ್ನು ಯಾರು ಗೆಲ್ಲಿಕ್ಕೆ ಸಾಧ್ಯ ಇಲ್ವೋ
ಅವನು ಇನ್ನೊಬ್ಬರನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಇಂದ್ರಿಯಗಳನ್ನು ಗೆಲ್ಲಬೇಕು ಅಂತಂದ್ರೆ ಯಾರು ನಮ್ಗೆ ಮೊದಲನೇದಾಗಿ ಕಂಡು ಬರ್ತಾರೆ ಅಂದ್ರೆ ದೇವಿ, ಅದನ್ನೇ ದುರ್ಗೆ ಅಂತ ಹೇಳಿದ್ದಾರೆ. ಅಂತಹ ದುರ್ಗೆ ನಮ್ಮ ಮನಸ್ಸಿಗೆ ಬೇಕಾಗಿರುವಂತಹ ಒಳ್ಳೆಯ ಪ್ರಚೋದನಕಾರಿಯಾಗಿರುವಂತಹ ಅನುಗ್ರಹವನ್ನು ಕೊಡ್ತಾಳೆ. ನಮ್ಮ ಇಂದ್ರಿಯವನ್ನು ನಮ್ಮ ಹತೋಟಿಯಲ್ಲಿ ಇರುವ ಹಾಗೆ ಆ ಮಾತೃ ಸ್ವರೂಪಿಣಿಯಾಗಿ ನಮ್ಗೆ ಅನುಗ್ರಹವನ್ನು ಮಾಡ್ತಾಳಂತೆ. ಚಿಕ್ಕ ಮಗುವಿಗೆ ತಾಯಿ ಹೇಗೆ, ತಾಯಿಗೆ ಅಳುವುದು ಹೇಗೆ, ನಗುವುದು ಯಾವ ಸಂದರ್ಭದಲ್ಲಿ ತಾಯಿಗೆ ಗೊತ್ತಿರುತ್ತದೆ, ಹಾಗೆ ನಮ್ಗೆ ಕಷ್ಟ ಹೇಗೆ, ಸುಖ ಹೇಗೆ ಅಂತ ಗೊತ್ತಿರುವಂತದ್ದು ದುರ್ಗೆಗೆ ಮಾತ್ರ ಅಂತ ಋಷಿಮುನಿಗಳೆಲ್ಲ ಹೇಳಿರುವಂತಹ ಮಾತು. ಹಾಗಾಗಿ ಈ ನವರಾತ್ರಿ ಅನ್ನುವಂಥದ್ದು ಪ್ರತಿಯೊಂದು ದಿವಸವೂ, ಪ್ರತಿಯೊಂದು ಕ್ಷಣವೂ, ಪ್ರತಿಯೊಂದು ನಿಮಿಷವೂ ಕೂಡ ಅತೀ ಸಾಧನೆ ಮಾಡ್ಲಿಕ್ಕೆ ಇರುವಂತಹ ದಿವಸ ಅಂತ ಹೇಳಿದರು. ಅದನ್ನು ಯಾವ ರೀತಿಯಾಗಿ ಸಾಧನೆ ಮಾಡಬಹುದು? ನಾವು ಅರ್ಚಕರಾಗಿದ್ದುಕೊಂಡು ಅರ್ಚನೆ ಮಾಡ್ತಾ ಸಾಧಕರಾಗಬಹುದು, ಅಥವಾ ನಾವು ಬೇರೆ ಬೇರೆ ವೃತ್ತಿಯಲ್ಲಿ ಅಂದ್ರೆ ನೀವು ಇವಾಗ ಜನರಿಗೆ ತಲುಪಿಸುವಂತ ಒಂದು ಕೆಲಸ, ಇದು ಒಂದು ದೇವಿಯ ಆರಾಧನೆ ಅಂತ ಲೆಕ್ಕ. ಅಂದ್ರೆ ಜನರಿಗೆ ನಾಲ್ಕು ರೀತಿಯ ಒಳ್ಳೆ ರೀತಿಯಾಗಿ ತಲುಪಿಸುವಂತಹ ಕೆಲಸ, ಅಥವಾ ಅವರವರು ಒಂದೊಂದು ಸಾಮಾಜಿಕವಾಗಿ ಕೆಲಸವನ್ನು ಮಾಡ್ತಾರೆ, ಅದೆಲ್ಲವೂ ಕೂಡ ದುರ್ಗಾ ಪ್ರೀತಿ ಅಂತ ಲೆಕ್ಕ. ಈ ನವರಾತ್ರಿಯಲ್ಲಿ ಮಾಡುವಂತಹ ಎಲ್ಲ ಕೆಲಸಕ್ಕೂ ಆ ದೇವಿಯ ಆ ಅನುಗ್ರಹ ನಮ್ಗೆ ಪ್ರಾಪ್ತಿಯಾಗ್ತದೆ ಅಂತ ಇರುವಂತದ್ದು. ಹಾಗಾಗಿ ಆ ಪ್ರಥಮ ದಿವಸದ ಶೈಲಪುತ್ರಿ ಅನ್ನುವಂತಹ ನಾಮದ ಬಗ್ಗೆ ಒಂದೆರಡು ವಿಷಯಗಳನ್ನು ಹೇಳಿದ್ದೇನೆ. ಅದರಲ್ಲಿ ತಪ್ಪುಗಳಿದ್ರು ಕೂಡ ಜ್ಞಾನಿಗಳದನ್ನು ಮನ್ನಿಸಿಕೊಂಡು, ಒಳ್ಳೆಯದನ್ನು ಯಾರಿಗೆ ಗೊತ್ತಿಲ್ಲ ಅವರು ಒಳ್ಳೆಯದನ್ನು ತಗೊಂಡು, ಹಂಸ ಶೀರ ನ್ಯಾಯ ಅಂದಿದೆ. ಹಂಸ ಅನ್ನುವಂಥದ್ದು ಹಾಲು ಮತ್ತು ನೀರನ್ನು ಒಟ್ಟಿಗೆ ಹಾಕಿದ್ರು ಕೂಡ ಖಾಲಿ ನೀರನ್ನು ಬಿಟ್ಟು ಹಾಲನ್ನು ಮಾತ್ರ ತೆಗೆದುಕೊಳ್ಳುವಂತಹ ಶಕ್ತಿ ಇದೆ ಅಂತ. ಹಾಗೆ ನಾವು ಹಾಲು ಮತ್ತು ನೀರನ್ನು ಒಟ್ಟಿಗೆ ಹಾಕಿದ್ದೇವೆ, ನೀರನ್ನು ತೆಗೆದುಕೊಳ್ಳುವಂತಹ ಬಗೆಯನ್ನು ವೀಕ್ಷಕರು ತಿಳ್ಕೊಳ್ಳಿ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ನವರಾತ್ರಿಯ ಎರಡನೇ ಅವತಾರವಾದ ಬ್ರಹ್ಮಚಾರಿಣಿ ದೇವಿಯ ಬಗ್ಗೆ ನಾಳೆ ತಿಳಿದುಕೊಳ್ಳಲಿದ್ದೇವೆ. ಅಲ್ಲಿಯವರೆಗೂ ನೋಡ್ತಾ ಇರಿ ಇನ್ನಿಟ್ ಮೀಡಿಯಾ. ಧನ್ಯವಾದಗಳು.